ಮಗ ಎಲ್ಲರಿಗೂ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ವಿಥೌಟ್ ಮೇಕಿಂಗ್ ಏನು ಇಡಲಿಲ್ಲ ಮೊದಲನೇ ಮ್ಯಾಟ್ರಿಗೆ ಹೋಗ್ಬಿಡಣ ಮಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಅಪ್ಡೇಟ್ ಮಗ ಐ ಪಿ ಎಲ್ ರಿಲೇಟೆಡು ಈ ತಿಂಗಳು ಅಂತ್ಯದಲ್ಲಿ ಅನೌನ್ಸ್ ಮಾಡ್ತಾರಂತೆ ಐ ಪಿ ಎಲ್ ರಿಟೆನ್ಷನ್ ಪಾಲಿಸಿ ಜೊತೆಗೆ ಆಪ್ಷನ್ ರೂಲ್ಸ್ ಎಲ್ಲ ಏನೇನು ಇರಬೇಕು ಅಂತ ಇನ್ನ ಮಕ್ಕಳರು ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮಗ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೆಳಗಡೆಯಿಂದ ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ಓದಿ ಓದಿ ಅಮೆಂಟ್ ಮಾಡೋ ಥರ ಒಂದೊಂದು ತಿಂಗಳು ಟೈಮ್ ತಗೊತಿದ್ದಾರೆ ಆಲ್ರೆಡಿ ಡಿಸ್ಕಷನ್ ಆಗಿ ಐ ಪಿ ಎಲ್ ಫ್ರಾಂಚೈಸಿಗಳನು ಜೊತೆಗೆ ಬಿ ಸಿ ಸಿ ಅದನ್ನು ಒಂದ್ ತಿಂಗಳಾಗ್ತಾ ಬರ್ತೈತೆ ಏನು ಈ ಪಾರ್ಟಿ ಡಿಲೇ ಮಾಡ್ತಾರೋ ಏನೋ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡತ್ತಾರ ಏನೋ ಡೀಪ್ ಡಿಸ್ಕಶನ್ ಥರ ಕಾಣಿಸಿದೆ ಒಂದು ತಿಂಗಳೆಲ್ಲ ಮಾಡಬೇಕಾ ಇದಕ್ಕೆ ಅನೌನ್ಸ್ ಮಾಡೋದಕ್ಕೆ ಹಂಚದ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಒಂದೊಂದು ಮೂವ್ ಮಾಡೋದಕ್ಕೂ ಅಷ್ಟು ಟೈಮ್ ತಗೊತಿದಾರೆ ಐ ಪಿ ಎಲ್ ಅಲ್ಲಿ ಅಪೆಂಡ್ ಬಿಟ್ಟು ಮೈಕಲ್ ವ್ಯಾಗನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ ಮೈಕಲ್ ವ್ಯಾಗನ್ ಅಂದ್ರೆ ಒಂದು ನಾಲ್ಕು ಜನ ಐ ಸಿ ಸಿಲ್ ಸೇರ್ಕೊಂಡ್ಬಿಟ್ರೆ ಡೈರೆಕ್ಟರ್ ಡೈರೆಕ್ಟರ್ ಆಗೋಗ್ಬಿಟ್ರು ಅಂದ್ರೆ ಐ ಸಿ ಸಿಲಿ ಹಂಗೆ ಶೆಟ್ರ್ ಹಾಕೊಂಡು ಹೋಗಬೇಕು ಅಷ್ಟೇ ಅಂಗಡಿ ಮುಚ್ಕೊಂಡು ಹೋಗ್ಬೇಕು ಆ ತರ ಐ ಸಿ ನ ಮುಚ್ಕೊಂಡು ಹೋಗ್ ಅಂದ್ರೆ ಅಂತ ಇದೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು ಅಂದ್ರೆ ಓಡಿಐ ಸೀರೀಸ್ ನ ಬಯಲಾಟ ಇನ್ಮೇಲೆ ಮಾಡ್ಲೇಬಾರ್ದು ನನಗೇನೋ ಅನ್ನಿಸ್ತಾ ಇಲ್ಲ ಇದು ಕ್ಲಿಕ್ ಆಗುತ್ತೆ ಅಂತ ಓಡಿ ಸೀರೀಸ್ ಓಡಿ ಮ್ಯಾಚ್ಗಳೆಲ್ಲ ನನಗೇನೋ ಅಷ್ಟೊಂದು ಕರೆಕ್ಟ್ ಅಂತ ಅನಿಸ್ಲಿಲ್ಲ ಬರೀ ವರ್ಲ್ಡ್ ಕಪ್ ಇದ್ದರೆ ಸಾಕು ಓಡಿಯೋದು ಸೀರೀಸ್ ಗಿರೀಸ್ ಎಲ್ಲ ಅಗತ್ಯತೆ ಇಲ್ಲ ಬರೀ ಟಿ ಟ್ವೆಂಟಿ ಮಾಡ್ಕೊಂಡು ಆರಾಮಾಗಿರಲಿ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಎರಡು ಇರಲಿ ಸಾಕು ಓಡಿ ಅವಶ್ಯಕತೆ ಇಲ್ಲ ಯಾರು ನೋಡ್ತಾ ಇಲ್ಲ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇವ್ರ ಒಂದು ನಾಲ್ಕು ಜನ ಅದು ಐ ಸಿ ಸಿ ಸರ್ಕೊಂಡ್ಬಿಟ್ರು ಅಂತಂದರೆ ಐ ಸಿ ಸಿನೂ ಮುಚ್ಕೊಂಡು ಹೋಗುತ್ತೆ ಎಲ್ಲನೂ ಮುಚ್ಕೊಂಡೋಗಿ ಕ್ರಿಕೆಟ್ನ ಪಾತಾಡೋಕ್ಕೆ ಕಲ್ಬಿಡ್ತಾರೆ ಓಡಿ ಕ್ರಿಕೆಟ್ ಅನ್ನೋದಿತ್ತು ಅಂತನೇ ನಿರ್ಣಾಮ ಮಾಡಾಕ್ಬಿಡ್ತಾರೆ ಇವರು ಒಂಥರ ನೋಡಿ ಇವ್ರಾಗ ಇವರೇ ತುಳಿತಾ ಇದ್ದಾರೆ ಅಸ ಕ್ರಿಕೆಟರು ಬೇರೆ ಯಾರು ಹೇಳ್ತು ಅಂದರೆ ಕೇಳ್ಬೋದು ಬೇ ಓಡಿಯ ಕ್ರಿಕೆಟನ್ನು ಬೇಡ ನಮ್ಗೆ ನೋಡಲ್ಲ ಅಂತ ಹೇಳಿದ್ರೆ ಫ್ಯಾನ್ಸ್ಗಳು ಹೇಳ್ತು ಅಂದರೆ ಕೇಳ್ಬೋದು ಇವರಾಗ ಕ್ರಿಕೆಟ್ರಾಗಿ ಉಟ್ಕೊಂಡು ಇಟ್ಕೊಂಡು ಎಕ್ಸ್ ಕ್ರಿಕೆಟರ್ ಆಗಿ ಆಗಿತ್ಕೊಂಡಿದ್ರ ಹೇಳ್ತೀವಿ ಅಂದ್ರೆ ಓಡಿಎ ಎ ಕ್ರಿಕೆಟ್ ಆಡಿರೋರು ಇವರು ಏನ್ ಏನ್ ಹೇಳ್ತಾ ಇದ್ದಾರೆ ಲಿಟರ್ಲಿ ಓಡಿ ಎ ಕ್ರಿಕೆಟ್ ನ ಇವರೇ ನೋಡ್ತಾ ಇದಾರಲ್ಲ ಓಡಿಎ ಕ್ರಿಕೆಟ್ ಇರಬಾರ್ದು ಅಂತ ನಾನಂತೂ ಇದ್ರು ಪರವಾಗಿಲ್ಲ ಓಡಿಎ ಸೀರೀಸ್ ಇರಬೇಕು ಗುರು ಅಪಿಂಟ್ ಬತ್ರಿ ಒಂದು ಕ್ವಶನ್ ಬರುತ್ತೆ ರಾಹುಲ್ ಡ್ರಾವಿಡ್ ಅವರಿಗೆ ಅವರ ಬಯೋಪಿಕ್ ನ ಏನಾರು ಮಾಡಿದ್ರು ಅಂತಂದ್ರೆ ಯಾರು ಹೀರೋ ಆಗ್ಬೇಕು ಅವರ ಬಯೋಪಿಕ್ ಅಲ್ಲಿ ಅಂತ ರಾಹುಲ್ ಡ್ರಾವಿಡ್ ಗೆ ಕೇಳಿದಾಗ ರಾಹುಲ್ ಡ್ರಾವಿಡ್ ಒಂದು ಸಗದಾಗ ಉತ್ತರ ಕೊಟ್ಟಿದ್ರು ಒಂದು ಕಾಮಿಡಿ ಆಗಿ ಉತ್ತರ ಕೊಟ್ಟಿದ್ರೆ ದುಡ್ಡು ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಗುರು ದುಡ್ಡು ಬೇಕು ಗುರು ನನ್ಗು ಕೂಡ ನಾನೇ ಮಾಡ್ತೀನಿ ನಾನೇ ಹೀರೋ ಮಾಡ್ತೀನಿ ಯಾಕೆ ನಾನು ಇರೋ ತರ ಕಾಣಿಸ್ತಾ ಇಲ್ವಾ ಅನ್ನೋ ತರ ಒಂದು ಫನಿ ಆನ್ಸರ್ನ ಕೊಟ್ಟಿದ್ರೆ ಯಾರ ಯಾಕೆ ಮಾಡಬೇಕು ನನ್ನ ಒಂದು ರೋಲ್ನ ನನಗಿಂತ ಒಬ್ಬ ಇರೋ ಬೇಕಾ ಅನ್ನೋ ಥರ ಒಂಥರ ಸೆಲ್ಫ್ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ ಅಂತ ಹೇಳಬೇಕು ಸುಮ್ಮನೆ ಕಾಮಿಡಿಯಾಗಿ ಹೇಳಿದ್ರೆ ಅದು ಗೊತ್ತು ಅವ್ರಿಗೂ ಕೂಡ ಅವರ ಬಯೋಪಿಕ್ ಅಲ್ಲಿ ಅವರವರೇ ಆ್ಯಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾರು ಬೇರೆಯವ್ರು ಆ್ಯಕ್ಟ್ ಮಾಡಿದಾರೆ ಅಂತ ಸು ಸುಮ್ಮನೆ ಫನ್ನಿಯಾಗಿ ಹೇಳಿದ್ದಾರೆ ನೋಡೋಣ ಅವರ ಬಯೋಪಿಕ್ ಇವಾಗ ಯುವರಾಜ್ ಸಿಂಗ್ ಅವರ ಬಯೋಪಿಕ್ ಟ್ರೆಂಡಿಂಗ್ ಅಲ್ಲಿ ಇದೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ ಇನ್ನು ಡ್ರಾವಿಡ್ ಅವರ ಬಯೋಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದಾರೆ ನೋಡೋಣ ಇದು ಯಾರು ಬಂತು ಅಂದ್ರೆ ಬಿಂದಾಸ ಆಗಿರುತ್ತೆ ನೋಡೋಣ ಎಲ್ಲನೂ ಕೂಡ ಅಪಿಂಡಬರ್ ಸಿ ಎಟ್ ಅವರನ್ನೇ ಡಿಸೈಡ್ ಮಾಡ್ತಾ ಇದ್ದಂಗೆ ರೋಹಿತ್ ಶರ್ಮಾ ಅವ್ರನ್ನ ಕ್ರಿಕೆಟರ್ ಆಫ್ ದ ಇಯರ್ ಅಂತ ರೋಹಿತ್ ಶರ್ಮಾ ಅವರು ಅವಾರ್ಡ್ ಇಸ್ಕೊಂಡು ಕಾರ್ಡ್ ಒಂದು ಸ್ಟೇಟ್ಮೆಂಟ್ ಹಾಕಿ ಹುಟ್ಟಿದಾರೆ ನಾನು ಇವಾಗ ಏನು ಸಾಧನೆ ಮಾಡಿದ್ದೆ ರೀಸೆಂಟ್ ಪಾಸ್ ಅಲ್ಲಿ ಅಂದ್ರೆ ವರ್ಲ್ಡ್ ಕಪ್ ಗೆದ್ದಿದ್ದಾಗಿರ್ಬೋದು ಒಡಿ ಎ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ಸ್ ನ ತಲುಪಿದ್ದಾಗಿರ್ಬೋದು ಸೊ ಅದೊಂದು ಮಿಸ್ ಆಯ್ತು ಅಷ್ಟೇನೆ ಸೊ ಅದೆಲ್ಲ ಏನ್ ಸಾಧನೆ ರೀಸೆಂಟ್ ಆಗಿ ಇಂಡಿಯನ್ ಕ್ರಿಕೆಟ್ ಮಾಡಿದೆ ಸೊ ಅದಕ್ಕೆಲ್ಲ ಇವರು ಕೂಡ ಕಾರಣರು ಮೂರು ಪಿಲ್ಲರ್ಸ್ ನನ್ನ ಜೊತೆಗೆ ಇದ್ದಿದ್ದರಿಂದನೇ ಈ ತರ ಸಾಧನೆ ಎಲ್ಲ ಮಾಡಲಿಕ್ಕಾಗಿದ್ದು ಜಯ ಶಾ ಒಂದು ಪಿಲ್ಲರು ರಾಹುಲ್ ದ್ರಾವಿಡ್ ಒಂದು ಪಿಲ್ಲರ್ ಜೊತೆಗೆ ಅಜಿತ್ ಅಗರ್ಕರ್ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಒಂದು ಪಿಲ್ಲರು ಸೊ ನನಗೆ ಏನೇನು ಕೇಳ್ತಾ ಇದ್ರು ಅಂದ್ರೆ ನಾನು ಏನ್ ಕೇಳಿದ್ರು ಕೂಡ ಅದನ್ನ ಅವೈಲೇಬಲ್ ಆಗೋ ತರ ಮಾಡ್ತಾ ಇದ್ರು ಯಾವ್ದು ಕೂಡ ಇಲ್ಲ ಅಂತ ಅಂತಿರ್ಲಿಲ್ಲ ನಾನು ಏನ್ ಹೇಳ್ತೀನೋ ಅದೆಲ್ಲ ನೋಡ್ಕೊಂಡಿದ್ರು ಕರೆಕ್ಟ್ ಆಗಿ ಚಾಚೆ ತಪ್ಪದಂಗೆ ಅದಕ್ಕೋಸ್ಕರ ಈ ತರ ಮಾಡಿದ ಅದಕ್ಕೆ ಆಗಿದ್ದು ಅವ್ರನ್ನಾದರೂ ಅಲ್ಲಿ ಅಡುಗೋಡೆ ಮೇಲೆ ದೀಪ ಯಾಕೆ ಆ ಥರ ಹಂಗೆ ಹಿಂಗೆ ಹಂಗೆ ಹಿಂಗೆ ಏನಾದ್ರು ಕಿತಾಪತಿ ತೆಗೆದಿತ್ತು ಅಂತಂದರೆ ಇದೆಲ್ಲ ಏನು ಮಾಡೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದರೆ ಜೊತೆಗೆ ಪ್ಲೇಯರ್ಸ್ಗಳು ಅವರ ರೋಲ್ನ ಕರೆಕ್ಟ್ ಟೈಮಿಗೆ ಅವರು ನಿಭಾಯಿಸಿದ್ರು ಅದರಿಂದನೇ ಎಲ್ಲ ಆಗಿದ್ದು ನಾನು ಒಬ್ಬನಿಂದ ಏನೂ ಆಗಿಲ್ಲ ಅನ್ನೋ ಥರನೇ ಮಾತಾಡಿದ್ದು ಅಪ್ಡೇಟ್ ಬುಕ್ ಫೈ ನಿನ್ನೆಯಿಂದ ಆಚೆಗೆ ರಿಪೋರ್ಟ್ ಬರ್ತಿದೆ ಮಗ ಕೆ ಎಲ್ ರಾಹುಲ್ ಲೈಕ್ಲಿ ಟು ಬಿ ರಿಟೈನ್ಡ್ ಬೈ ಎಲ್ ಎಸ್ ಜಿ ಅಂತ ಇದು ರ್ಯೂಮರ್ಸ್ ಅಷ್ಟೇ ಸ್ಪ್ರೆಡ್ ಆಗ್ತಾ ಇದೆ ದಿನ ಒಂದೊಂದು ಅಪ್ಡೇಟ್ಗಳು ದಿನ ಒಂದೊಂದು ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ ಬಟ್ ಟ್ರೆಂಡ್ ಇವಾಗ ಈ ಕಡೆ ರಿಟೆನ್ಷನ್ ರಿಲೇಟೆಡ್ ಬರ್ತಾ ಇದೆ ನೋಡೋಣ ಅಲ್ಟಿಮೇಟ್ಲಿ ಇನ್ನು ಪಾಲಿಸಿನ ಈಚೆಗಡೆ ಬಂದಿಲ್ಲ ಪಾಲಿಸಿ ಬಂದ ಮೇಲೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಏನೇನು ರೂಲ್ಸು ಸೆಟ್ ಆಫ್ ರೂಲ್ಸ್ ಎಲ್ಲ ನೋಡಿಕೊಂಡು ಬಟ್ ಪಾಲಿಸಿನ ಹೆಚ್ಚಾಗಿ ಬಂದಿಲ್ಲ ಮೇಲೆ ಇವಾಗ ಒಂದಿನ ಹಂಗೆ ಒಂದಿನ ಹಿಂಗೆ ರಿಟೈನ್ ಆಗ್ತಾರೆ ಅಂತ ಒಂದಿನ ಬರುತ್ತೆ ಒಂದಿನ ರಿಲೀಸ್ ಅಂತ ಬರುತ್ತೆ ಸೊ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ನಾ ಆದಷ್ಟು ರಿಲೀಸ್ ಆಗಲಿ ಅಂತಲೇ ಹೇಳ್ಕೊಳ್ಳೋಣ ಎಲ್ ಎಸ್ ಸಿಂದ ನಾವು ಯಾಕಂದರೆ ಅವ್ರು ನಡೆಸ್ಕೊಂಡಿದ್ದ ರೀತಿ ಏನಿದೆ ನಮಗಂತೂ ಲಾಸ್ಟ್ ಸೀಸನ್ ಇಷ್ಟ ಆಗಲಿಲ್ಲ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದು ಇಷ್ಟ ಆಗಿದ್ದು ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಏನಾದರೂ ವಿಡಿಯೋ ಎಷ್ಟ ಆಗಿದ್ರು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬಹುದು ಸೇನಾ